ಆಕಾಶವಾಣಿ ಮಡಿಕೇರಿ. ತುಲಾ ಸಂಕ್ರಮಣದ ಪ್ರಯುಕ್ತ ವಿಶೇಷ ರೂಪಕ ತೀರ್ಥರೂಪಿಣಿ ಶ್ರೀ ಕಾವೇರಿ. ನಮೋ ಲೋಕಮಾತೆ, ನಮೋ ಶಕ್ತಿದಾತೆ, ನಮೋ ದೇವಿ ಕಾವೇರಿ ಭಾಗ್ಯಪ್ರದಾತೆ. ರಚನೆ ಮತ್ತು ಪ್ರಸ್ತುತಿ ವಿದ್ಯಾರಾವ್ ಕೆಎಲ್. ನಮೋ ಲೋಕಮಾತೆ, ನಮೋ ಶಕ್ತಿದಾತೆ, ನಮೋ ದೇವಿ ಕಾವೇರಿ ಭಾಗ್ಯಪ್ರದಾತೆ. ಕೇಳಿ ರೂಪಕ ತೀರ್ಥರೂಪಿಣಿ ಶ್ರೀ ಕಾವೇರಿ. ನಮೋ ಜನನಿ ದುರ್ಗಾ ನಮಸ್ತೆ ನಮಸ್ತೆ, ನಮೋ ಜನನಿ ದುರ್ಗಾ ನಮಸ್ತೆ ನಮಸ್ತೆ. ಕರ್ನಾಟಕದ ದಕ್ಷಿಣ ಕಾಶ್ಮೀರವೆಂದೇ ಪ್ರಸಿದ್ಧವಾಗಿರುವ ಕೊಡಗು ಅತ್ಯಂತ ಸುಂದರವಾದ ಬೆಟ್ಟ ಗುಡ್ಡಗಳೊಂದಿಗೆ ಆಕರ್ಷಣೀಯವಾದ ಹಸಿರು ಸಿರಿಯನ್ನು ಹೊದ್ದಿರುವ ಪ್ರಕೃತಿಯ ಮಡಿಲು. ನಸುಕಿನಲ್ಲಿ ಮಂಜಿನ ಹೊದಿಕೆ, ತಂಪಾದ ಕುಳಿರ್ಗಾಳಿ, ಸುತ್ತಮುತ್ತಲಿನ ಹಸಿರು ಗದ್ದೆ, ಬಯಲುಗಳು, ತೋಟ, ಹೂಗಿಡಗಳು, ಸ್ವಚ್ಛಂದವಾಗಿ ವಿಹರಿಸುವ ಪ್ರಾಣಿ ಪಕ್ಷಿಗಳು, ವಿವಿಧ ಬಗೆಯ ಪಕ್ಷಿಗಳ ಕಲರವ, ಇದು ನಮ್ಮ ಕೊಡಗಿನ ವಿಶೇಷತೆ. ಬಹಳಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನು, ಐತಿಹಾಸಿಕ ವೈಶಿಷ್ಟ್ಯತೆಯನ್ನು ಹೊಂದಿರುವ ಕೊಡಗು ವೀರ ಸೇನಾನಿಗಳ ತವರು. ಪುಟ್ಟ ಜಿಲ್ಲೆಯಾದ ಕೊಡಗಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ತಲಕಾವೇರಿಯೂ ಒಂದು. ಇದು ಅತ್ಯಂತ ಪ್ರಸಿದ್ಧವಾದ ಪುಣ್ಯಕ್ಷೇತ್ರವೂ ಹೌದು. ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿ ಜಿಲ್ಲಾ ಕೇಂದ್ರವಾದ ಮಡಿಕೇರಿಯಿಂದ ಸುಮಾರು 46 ಕಿಲೋಮೀಟರ್ಗಳ ದೂರದಲ್ಲಿರುವ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿದೆ. ಇಲ್ಲಿಗೆ ದೇಶ ವಿದೇಶಗಳಿಂದ ಬಹಳಷ್ಟು ಪ್ರವಾಸಿಗರು ಭಕ್ತರೂ ಆಗಮಿಸುತ್ತಾರೆ. ಹಾಗಾದರೆ ಇಲ್ಲಿಯ ವೈಶಿಷ್ಟ್ಯವೇನು? ಏನಿದೇನು ಮಹಿಮೆಯದೋ ಕಾವೇರಮ್ಮ ನಿನ್ನದೋ, ದೀನ ನಾನು ಅರಿಯಲೆಂತ ಜ್ಞಾನ ನಿಧಿಯ ನಿನ್ನನು. ಗಿಡ ಮರಗಳು ಉಸುರು ತಲಿವೆ ತಾಯಿ ನಿನ್ನ ಹೆಸರನು, ಹಸಿರೆಲೆಗಳು ಉಸಿರಾಡಿವೆ ನಿನ್ನ ನಾಮ ಜಪವನು. ಗಿಡ ಮರಗಳು ಉಸುರು ತಲಿವೆ ತಾಯಿ ನಿನ್ನ ಹೆಸರನು, ಹಸಿರೆಲೆಗಳು ಉಸಿರಾಡಿವೆ ನಿನ್ನ ನಾಮ ಜಪವನು. ಏನಿದೇನು ಮಹಿಮೆಯದೋ ಕಾವೇರಮ್ಮ ನಿನ್ನದು ದೀನ ನಾನು. ಹೌದು, ಈಗಾಗಲೇ ಹೇಳಿರುವಂತೆ ತಲಕಾವೇರಿ ಕಾವೇರಿ ನದಿಯು ಹುಟ್ಟಿ ಹರಿದ ಅವಳ ತವರು. ಭಾಗಮಂಡಲದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಕೊಡಗಿನ ಜನತೆಗೆ ಇದು ಪವಿತ್ರ ಕ್ಷೇತ್ರವಾದರೆ ಕಾವೇರಿ ಮಾತೆ ಕೊಡವರ ಕುಲದೇವಿ. ಕಾವೇರಿ ನದಿಯಾಗಿ ಹರಿದ ಬಗ್ಗೆ ಒಂದು ಹಿನ್ನೆಲೆಯಿದೆ. ಕಾವೇರಿಯ ಮೂಲ ಹೆಸರು ಲೋಪಾಮುದ್ರೆ. ಇವಳು ಕವೇರನ ಮಗಳು, ದತ್ತುಪುತ್ರಿ, ಋಷಿ ಅಗಸ್ತ್ಯನ ಮಡದಿ. ಕವೇರನ ಕುವರಿಯಾದ ಇವಳು ಕಾವೇರಿಯಾದಳು. ಲೋಕ ಕಲ್ಯಾಣಕ್ಕಾಗಿ ನದಿಯಾಗಿ ಹರಿದ ಈ ಲೋಪಾಮುದ್ರೆಯ ರೋಚಕ ಪುಣ್ಯ ಕಥೆಯನ್ನು ಮೊಣ್ಣಂಡ ಶೋಭಾ ಸುಬ್ಬಯ್ಯ ಅವರಿಂದ ಈಗ ಕೇಳೋಣ. ಓಂ ಶ್ರೀ ಕಾವೇರಿಯೇ ನಮಃ. ಸ್ಕಂದ ಪುರಾಣದಲ್ಲಿ ಶ್ರೀ ಮಾತೆ ಕಾವೇರಿಯ ಜನ್ಮ ವೃತ್ತಾಂತವನ್ನು ತಿಳಿಯಪಡಿಸಿದ್ದಾರೆ. ಏತಕ್ಕೋಸ್ಕರ ತಾಯಿ ಜಗತ್ತಿನಲ್ಲಿ ಕೊಡಗಿನಲ್ಲಿ ತನ್ನ ಮನೆ ಮಾಡಿದಳೆಂಬುದು ಇಲ್ಲಿ ಉಲ್ಲೇಖವಾಗಿದೆ. ಅನೇಕ ಕಥೆಗಳು ಋಷಿ ಮುನಿಗಳಿಂದಲೂ ಕವಿ ಕೋಗಿಲೆಗಳಿಂದಲೂ ನಿರರ್ಗಳವಾಗಿ ಅವರ ಮನಃಪಟಲದಿಂದಲೂ ದೈವ ಪ್ರೇರಣೆಯಿಂದಲೂ ಉದ್ಭವಿಸಿ ತಿಳಿವಿನಾಳಕ್ಕೆ ಇಳಿಯುವ ಮಾನವನಿಗೆ ಒತ್ತಾಸೆಯನ್ನು ಕೊಟ್ಟಿದೆ ಕಾವೇರಿ. ಕಾವೇರಿ ಕಮಲಾಸನತನಯೇ ಕಾವೇರಿ ಪಾಲಯ ಪಂಕಜದಲಾಯತಾಕ್ಷೀ ಕಾವೇರಿ ಎಂದು ಕೀರ್ತನಕಾರರು ಹಾಡಿದ್ದಾರೆ. ಕಮಲಾಸನನಾದ ಬ್ರಹ್ಮದೇವರು ಬ್ರಹ್ಮನಲ್ಲಿ ಸೇವಾ ಮನೋಭಾವವನ್ನು ಪೊತ್ತ ಈಕೆಯನ್ನು ಪರಬ್ರಹ್ಮನು ಲೋಪಾಮುದ್ರೆ ಎಂಬ ನಾಮಶ್ರೇಷ್ಠದಿಂದ
ನಾಮಕರಣ ಮಾಡಿದರು. ಶ್ರೀಮಾತೆ ಬ್ರಹ್ಮಪುತ್ರಿಯಲ್ಲಿ ಯಾವ ಲೋಪವೂ ಇರಲಿಲ್ಲವಂತೆ. ಅಚ್ಚ ಸ್ವಚ್ಛಲ ಸದ್ದುಕೂಲ ವಾಸನ ಪದ್ಮಾಸನ ದ್ಯಾಸಿನಿ ಹಸ್ತನ್ಯಸ್ತವರಾಭಯಾಬ್ಜ ಕಲಶ ರಾಕೇಂದು ಕೋಟಿ ಪ್ರಭಾ ಬಾಸದ್ಭೂಷಣ ಗಂಧಮಾಲ್ಯ ರುಚಿರ ಚಾರು ಪ್ರಸನ್ನ ನನ ಶ್ರೀಗಂಧಾದಿ ಸಮಸ್ತ ತೀರ್ಥ ನಿಲಯ ಧ್ಯಾಯಾಮಿ ಕಾವೇರಿಕಾ ಧ್ಯಾಯಾಮಿ ಕಾವೇರಿಕಾ. ತನ್ನ ಮಾಯೆಯಿಂದ ಬ್ರಹ್ಮಾದಿ ಕೀಟ ಪರ್ಯಂತವೂ ಸಕಲ ಸಕಲ ಚೇತನ ವರ್ಗವನ್ನು ಆಕೆ ಆಕರ್ಷಿಸಿದ್ದಾಳೆ. ಈಕೆ ವಿಶ್ವಮಂಗಲ ಸ್ವರೂಪಿಣಿ, ಪರಬ್ರಹ್ಮ ಜ್ಞಾನವನ್ನು ಕರುಣಿಸುವ ದೇವಿ. ಈಕೆ ಸ್ಫಟಿಕ ನಿರ್ಮಲವಾದ ಶೋಭೆಯುಳ್ಳ ಉಡುಪನ್ನು ತೊಟ್ಟು ಪದ್ಮಾಸನದಲ್ಲಿ ಕೋಟಿ ಚಂದ್ರಪ್ರಭೆಯಿಂದ ಶೋಭಿಸುವ ಈಕೆ ಒಂದೊಮ್ಮೆ ಮಕ್ಕಳಿಲ್ಲದೆ ಆತ್ಮ ಸಾಕ್ಷಾತ್ಕಾರಕ್ಕೂ ಅರ್ಹರಲ್ಲದೆ ಬಳಲುತ್ತಿದ್ದ ಕವೇರ ಮುನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಮಹರ್ಷಿಯೇ, ನೀವೀರ್ವರ ದುಃಖವನ್ನು ಬಗೆಹರಿಸುವ ಪರಿ ನನ್ನಲ್ಲಿದೆ. ನನ್ನ ತೀರ್ಥರೂಪರು ಕೋರಿದ ಇಷ್ಟಾರ್ಥಗಳನ್ನು ದಯಪಾಲಿಸುವ ಪರಬ್ರಹ್ಮ, ಅವರಲ್ಲಿ ತಪಗೈದು ಬೇಡಲು ನಿಮಗೆ ಪರಿಹಾರ ಸಿಗುವುದೆಂದು ಹೇಳಿ ಅದೃಶ್ಯಳಾದಳು. ಮುನಿ ಕವೇರರು ಬ್ರಹ್ಮದೇವರನ್ನು ಕುರಿತು ತಪಗೈದು ತನ್ನ ದುಗುಡವನ್ನು ಹೇಳಿಕೊಳ್ಳಲು ಬ್ರಹ್ಮದೇವರ ಮನ ಕರಗಿ ತನ್ನ ಮಾನಸ ಪುತ್ರಿಯನ್ನೇ ಮುನಿ ಕವೇರರಿಗೆ ಧಾರೆ ಎರೆದುಕೊಟ್ಟರು. ತನ್ನ ಮಗಳಾದ ಲೋಪಾಮುದ್ರಿಗೆ ಕವೇರ ಪುತ್ರಿಯಾದ ಕಾರಣ ಕಾವೇರಿ ಎಂಬ ಮರುನಾಮಕರಣವಾಯಿತು. ಮೂಲದಿಂದಲೇ ತಪಸ್ಸಿನಲ್ಲೇ ಹುಟ್ಟಿ ಬೆಳೆದ ಲೋಪಾಮುದ್ರೆಯು ತನ್ನ ಪಿತಾಶ್ರೀ ಮತ್ತು ಮಾತೋಶ್ರೀಯವರ ಸೇವೆಗೈಯುತ್ತಾ ಅನೇಕ ವರ್ಷ ಕಳೆದಳು. ತಾನು ತನ್ನ ದಿನಚರಿಯಂತೆ ಸಹ್ಯಾದ್ರಿ ಬೆಟ್ಟದಲ್ಲಿ ತಪಸ್ಸನ್ನು ಗೈಯುತ್ತಿದ್ದಳು. ಅದೇ ಗುಡ್ಡವು ಅನೇಕ ತಪಸ್ವಿಗಳ ಋಷಿಗಳ ತಪಸ್ಸಿನ ಬೀಡಾಗಿತ್ತು. ಅಗಸ್ತ್ಯ ಋಷಿಯು ಅಲ್ಲಿ ತಪವಂಗೈಯುತ್ತಿರಲು ಕೋಟಿ ಚಂದ್ರರ ಪ್ರಕಾಶವೊಂದು ಅಲ್ಲಿ ಪ್ರಜ್ವಲಿಸುತ್ತಿತ್ತು. ಆಗ ತಪಸ್ವಿಯ ಕುತೂಹಲ ಕೆರಳಿತು. ಅರಸಿ ಹೋಗಲು ಋಷಿ ಅಗಸ್ತ್ಯರ ಮನ ಅತ್ತ ಆಕರ್ಷಿತವಾಯಿತು. ತಪಸ್ವಿನಿ ಕವೇರ ಪುತ್ರಿಯ ಬಳಿಗೈದಿ ಆಕೆಯ ತಪಸ್ಸು ಪೂರ್ಣಗೊಳ್ಳುವ ತನಕ ಕಾಯ್ದು, ಎನ್ನ ಮನ ನಿನ್ನಲ್ಲಿ ಆಕರ್ಷಿತವಾಗಿದೆ ತರುಣಿ ತಪಸ್ವಿನಿ, ನೀನು ನನ್ನನ್ನು ವರಿಸಲೊಪ್ಪುವೆಯಾ ಎಂದು ಆಕೆಯನ್ನು ಕೇಳಿಕೊಂಡನು. ಮುನಿಯ ವರ್ಚಸ್ಸು ಹೊಳೆವ ಕಾಂತಿಯನ್ನು ಪರಿಗಣಿಸಿ ಕಾವೇರಿ ಈ ವಿವಾಹ ಜೀವನ ತನಗೆ ಒಪ್ಪುವುದಾಗದಿರಲೂ ಮುನಿಯ ಶಾಪಕ್ಕೆ ತಾನು ಗುರಿಯಾಗುವೆನೆಂಬ ಕಾರಣಕ್ಕೆ ತಂದೆ ಮತ್ತು ತಾಯಿಯರ ಅನುಮತಿ ಪಡೆದು ಇದಕ್ಕೊಪ್ಪಿದಳು. ಮುನಿಯನ್ನು ವರಿಸುವಾಗ ತನ್ನದೊಂದು ಷರತ್ತನ್ನು ಆಕೆ ಮಂಡಿಸಿದಳು. ಮಹಾಮುನಿಯೇ, ನನ್ನನ್ನು ಪ್ರೀತಿಸಿದ ನೀನು ಒಂದರೆ ಗಳಿಗೆಯೂ ನನ್ನನ್ನು ಬಿಟ್ಟು ಎಲ್ಲೂ ಹೋಗಕೂಡದು ಎಂದಳು. ಮುನಿಗೆ ಅದೊಂದು ದೊಡ್ಡ ಷರತ್ತಾಗಿ ಕಾಣಲೇ ಇಲ್ಲ, ಹಾಗಾಗಿ ಒಪ್ಪಿದರು. ಅಷ್ಟರಲ್ಲೊಂದು ದಿನ ಮುನಿಯೊಮ್ಮೆ ಒಂದರೆ ಗಳಿಗೆ ಬರುವೆನೆಂದು ಕಾವೇರಿಯನ್ನು ತನ್ನೊಡನೇ ಇರುವಂತೆ ತುಂಬಿಸಿ ಇಟ್ಟ ಕಮಂಡಲುವಿನೊಡನೆ ಬೆಟ್ಟದ ಮೇಲೆ ಹೋದರು. ಶಿಷ್ಯರ ಬಳಿ ತನ್ನ ಕಮಂಡಲುವನ್ನಿಟ್ಟು ತೆರಳಿರಲು ಶಿಷ್ಯರು ಆಟದ ಭರದಲ್ಲಿ ಕಮಂಡಲುವನ್ನು ನೆಲಕ್ಕಿಟ್ಟರು. ಆ ಸಂದರ್ಭವನ್ನು ಸಾಧಿಸಿ ಕಾವೇರಿಯ ಇಂಗಿತವನ್ನರಿತ ಬ್ರಹ್ಮದೇವ ಹದ್ದಿನ ರೂಪದಲ್ಲಿ ಬಂದು ಕಮಂಡಲುವಿನ ತುದಿಯಲ್ಲಿ ಕುಳಿತು ಕಮಂಡಲುವನ್ನು ಬಗ್ಗಿಸಿಯೇ ಬಿಟ್ಟರು. ಪಕ್ಕಕ್ಕೆ ಹರಿಯುವಂತೆ ಮಗಳಿಗೆ ಸಹಾಯ ಮಾಡಿದರು. ಮುನಿಯ ವರಿಸುತ್ತ ಸುಖದಲ್ಲಿರುವಾಗ ಮನದಿ ಲೋಕದ ಆಸೆ ಮುಗಿಯಲು
ತನು ಮನ ಇಷ್ಟಾರ್ಥ ಸಿದ್ಧಿಗೆ ತನನ ಪಾಡುತ್ತ ಉಕ್ಕಿ ಹರಿದಳು. ಕಾವೇರಿ ಉಕ್ಕುತ್ತ ಬುಗ್ಗೆಯಾಗುತ್ತ ಎದ್ದು ಬೀಳುತ್ತ ಹರಿದಳು. ತನ್ನ ಬರಡಾಗುತ್ತಿದ್ದ ಕೊಡಗು ಭೂಮಿಗೆ ನೀರುಣಿಸುತ್ತಾ ಹೊರಟಳು. ಹಿಂದಿರುಗಿದ ಪತಿ ಎಷ್ಟು ತಡೆದರೂ ನಿಲ್ಲದೆ ಗುಪ್ತಗಾಮಿನಿಯಾಗಿ ತಲಕಾವೇರಿಯಿಂದ ಭಾಗಮಂಡಲದಲ್ಲಿ ಕನ್ನಿಕೆ ಮತ್ತು ಸುಜ್ಯೋತಿಯೊಡಗೂಡಿ ತ್ರಿವೇಣಿ ಸಂಗಮವಾದಳು. ಕಾಡಿ ಬೇಡಿದ ಪತಿ ಅಗಸ್ತ್ಯರಿಗೆ ತನ್ನ ಲೋಕಸೇವೆಯ ಆಸೆ ತಿಳಿಸಲು ಅಗಸ್ತ್ಯರು ಬಹಳ ಒತ್ತಾಯಿಸಿದಾಗ ಊರ ಜನರು ಮುನಿಯಾದರೂ ಕೊಟ್ಟ ಮಾತಿಗೆ ತಪ್ಪಿದ್ದು ಸರಿಯಲ್ಲವೆಂದು ಹೇಳಿ ಅವರನ್ನು ಒಪ್ಪಿಸಿದರು. ಬಲಮುರಿಯಲ್ಲಿ ಧುಮ್ಮಿಕ್ಕಿ ಹರಿಯಲು ಜನರು ಭಯವಿಹ್ವಲರಾಗಿ ನಮ್ಮ ತಾಯಿ ನಮ್ಮನ್ನು ಬಿಟ್ಟು ಹೋಗಬಾರದೆಂದು ರಾಜ ದೇವವರ್ಮ ತನ್ನ ಸಂಸಾರ ಮತ್ತು ಪ್ರಜೆಗಳೊಡನೆ ಬೇಡಲು ಅವರ ಭಕ್ತಿಗೆ ಮೆಚ್ಚಿ ಅವರಿಗೆ ಆಶೀರ್ವಾದ ಮಾಡಿದರೆಂದು ಆ ನದಿಯ ಪ್ರವಾಹಕ್ಕೆ ಒಂದು ಭಾಗದ ಜನ ಕೊಡವತಿಯರ ಸೀರೆಯ ಮುಂದಿದ್ದ ನೆರಿಗೆ ಹಿಂದಕ್ಕೆ ಜಾರಿದ ಕಾರಣ ಅವರಿಗೆ ಆಶೀರ್ವದಿಸಿ ಇನ್ನು ಮುಂದೆ ಕೊಡವರ ಸೀರೆ ನೆರಿಗೆ ಹಿಂದೆಯೇ ಇರಲಿ ಎಂದು ಅವರ ಮೊಲುಕಟ್ಟು ಮುಂದೆಯೇ ಇರಲಿ ಎಂದು ಹರಸಿದರು. ಅಲ್ಲಿಯೇ ದುಃಖತಪ್ತರಾದ ಕೊಡಗಿನ ಜನರಿಗೆ ಪ್ರತಿ ವರ್ಷ ನಾನು ತಲಕಾವೇರಿಯ ಕುಂಡಿಗೆಯಲ್ಲಿ ಕಾಣಿಸಿಕೊಂಡು ಉಕ್ಕಿ ಹರಿಯುವೆನೆಂದು ಆ ದಿನ ಕಾವೇರಿ ಸಂಕ್ರಮಣವೆಂದು ಕೊಡಗಿನಾದ್ಯಂತ ಸಂಭ್ರಮಿಸಬೇಕೆಂದು ತಿಳಿಸಿದರು. ಅಂದು ಕಾವೇರಮ್ಮಳ ದರ್ಶನ ಭಾಗ್ಯ ಪಡೆಯುವುದು ಕೊಡಗಿಗೆ ಕೊಡಗಿನ ಜನರಿಗೆ ಶ್ರೇಯಸ್ಸೆಂದು ತಿಳಿಸಿದರು. ಆದಾವ ಮಾಯವೋ ಎಂಥ ವಿಶೇಷವೋ ಅದೇ ದಿನ ಆಪೇಳ್ದ ಸಮಯಕ್ಕೆ ಸದಾ ನೀ ಕೊಡಗು ಭೂಮಿಗೆ ಪದಾರ್ಪಣೆ ಮಾಡಿ ಓಕಿ ಹರಿಯುವೆ. ಪ್ರತಿ ವರ್ಷ ದೇವಸ್ಥಾನದ ಪೂಜಾರಿಗಳು ನಿಗದಿಪಡಿಸಿದ ದಿನ ಮಧ್ಯರಾತ್ರಿಯೋ ಮಠ ಮಧ್ಯಾಹ್ನವೋ ತಾಯಿ ಕಾವೇರಮ್ಮ ಕೊಡಗನ್ನು ಬಾಚಿ ಅಪ್ಪಿಕೊಳ್ಳುವ ಸಂದರ್ಭ ತಿಂಗ ತೊಲೆಯಾರುಡ ಸಂಕ್ರಮಣ ತಂದು ಕಾವೇರಿ ಕುಳಿಪದು ಬಹುಪುಣ್ಯ ಅಂದು ತಿಂಗ ತೊಲೆಯಾರುಡ ಸಂಕ್ರಮಣ ತಂದು ಕಾವೇರಿ ಕುಳಿಪದು ಬಹುಪುಣ್ಯ ಅಂದು ವರ್ಷಂ ಪ್ರತಿ ಮಾತೆ ಕಾವೇರಿಗೆ ನಮಿಸುವ ಬ್ರಹ್ಮಪುತ್ರಿಗೆ ಕವೇರಕುವರಿಗೆ ಅಗಸ್ತ್ಯ ಪತ್ನಿಗೆ ಮಣಿಯುವ ಅಗಸ್ತ್ಯ ಮುನಿ ಮನ ಮೋಹಿನಿ ಜಗಜ್ಜನನಿ ಹೊನಲ ರಾಣಿ ಅಗಸ್ತ್ಯ ಮುನಿ ಮನ ಮೋಹಿನಿ ಜಗಜ್ಜನನಿ ಹೊನಲ ರಾಣಿ ಅಘನಾಶನ ವಾಹಿನಿ ಅಘನಾಶನ ವಾಹಿನಿ ಅಮರ ಗಾನ ಮೋದಿನಿ ನೋಡು ಕುಣಿದು ಬರುತ್ತಲಿಹಳು ಕೊಡಗ ಕನ್ನಿ ಕಾವೇರಿ ಕಾರು ಗುಡುಗಿ ಮಿಂಚಿಗೆರೆಯೇ ಬ್ರಹ್ಮಗಿರಿಯ ಕಣಿವೆ ಮೇರೆಯೇ. ಸೂರ್ಯನು ತುಲಾರಾಶಿಯನ್ನು ಪ್ರವೇಶಿಸುವ ದಿನವನ್ನು ತುಲಾ ಸಂಕ್ರಮಣ ಎಂಬುದಾಗಿ ಕರೆಯುತ್ತಾರೆ. ಇದೇ ಕಾವೇರಿ ಸಂಕ್ರಮಣ. ಈ ಶುಭ ದಿನವು ಸಾಧಾರಣವಾಗಿ ಅಕ್ಟೋಬರ್ 17ರಂದು ಬರುತ್ತದೆ. ಈ ಪುಣ್ಯ ದಿನದಂದು ಗಂಗೆಯೇ ಮೊದಲಾದ ಪವಿತ್ರ ನದಿಗಳು ಕಾವೇರಿಯಲ್ಲಿ ಬಂದು ಸೇರುತ್ತವೆಂಬ ಪ್ರತೀತಿ ಇದೆ. ತುಲಾ ಸಂಕ್ರಮಣ ಅಥವಾ ಕಾವೇರಿ ಸಂಕ್ರಮಣ ಕೊಡಗಿನ ಜನತೆ ಆಚರಿಸುವ ಪವಿತ್ರವಾದ ಹಬ್ಬ. ಈ ದಿನ ಕಾವೇರಿ ನದಿಯಾಗಿ ಆವಿರ್ಭವಿಸಿದ ಪುಣ್ಯ ದಿನ. ಹಾಗಾಗಿಯೇ ಪ್ರತಿ ವರ್ಷ ತುಲಾ ಸಂಕ್ರಮಣದಂದು ತಲಕಾವೇರಿಯ ಜ್ಯೋತಿ ಮಂಟಪದ ಬಳಿ ಇರುವ ಒಂದು ಪುಟ್ಟ ಕೊಳದಲ್ಲಿ, ಇದನ್ನ ಕುಂಡಿಕೆ ಅಂತ ಕರೀತಾರೆ, ಇಲ್ಲಿ ನಿಗದಿತವಾದ ಮುಹೂರ್ತದಲ್ಲಿ ಕಾವೇರಿ ತಾಯಿ ತೀರ್ಥರೂಪಿಣಿಯಾಗಿ ಭಕ್ತರಿಗೆ ದರ್ಶನ ನೀಡುತ್ತಾಳೆಂಬ ನಂಬಿಕೆಯಿದೆ. ಈ ಪವಿತ್ರವಾದ
ತೀರ್ಥೋದ್ಭವದ ಕ್ಷಣವನ್ನ ಕಣ್ತುಂಬಿಕೊಳ್ಳುವ ಸಲುವಾಗಿ ಲಕ್ಷೋಪಾದಿಯಲ್ಲಿ ಭಕ್ತ ಸಾಗರ ದೇಶ ವಿದೇಶಗಳಿಂದಲೂ ಸಹ ಇಲ್ಲಿ ಬಂದು ಸೇರುತ್ತಾರೆ. ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿ ಪುನೀತರಾಗುತ್ತಾರೆ. ಬಾಟಲಿಗಳಲ್ಲಿ ಬಿಂದಿಗೆಗಳಲ್ಲಿ ಪುಣ್ಯ ತೀರ್ಥವನ್ನು ಕೊಂಡೊಯ್ಯುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೊಡಗಿನ ವಿವಿಧೆಡೆಗೆ ಈ ತೀರ್ಥವನ್ನು ಹಂಚುವ ಕೆಲಸವನ್ನು ಸಂಘಟಕರು ಮಾಡುತ್ತಾರೆ. ಕಾವೇರಿ ತೀರ್ಥವನ್ನು ಕೊಡಗಿನ ಪ್ರತಿ ಮನೆಯಲ್ಲೂ ವರ್ಷವಿಡೀ ಇಟ್ಟುಕೊಂಡಿರುತ್ತಾರೆ. ಇದು ಎಂದಿಗೂ ಕೆಡುವುದಿಲ್ಲ ಎಂಬುದು ಇದರ ವೈಶಿಷ್ಟ್ಯತೆ. ಮೃತ್ಯುಶಯ್ಯೆಯಲ್ಲಿರುವವರಿಗೆ ಕೊನೆಯುಸಿರು ಬಿಡುವಾಗ ಕಾವೇರಿ ತೀರ್ಥವನ್ನು ಅವರ ಬಾಯಿಗೆರೆಯುವುದು ಇಲ್ಲಿಯ ಮತ್ತೊಂದು ವೈಶಿಷ್ಟ್ಯತೆ. ಕಾವೇರಿ ಸಂಕ್ರಮಣ ಅಥವಾ ತುಲಾ ಸಂಕ್ರಮಣದ ಸಾಂಪ್ರದಾಯಿಕ ಆಚರಣೆ ಬಗ್ಗೆ ಕನ್ನಡ ಕವಿತಾ ಬೊಳ್ಳಪ್ಪ ಹೀಗೆ ಹೇಳ್ತಾರೆ. ಕಾವೇರಿ ಸಂಕ್ರಮಣ, ಕಾವೇರಿ ಚಂಗ್ರಾಂದಿ. ಈ ವರ್ಷ ಅಕ್ಟೋಬರ್ 17ರಂದು ಬೆಳಿಗ್ಗೆ 7:40 ಸೂರ್ಯನು ತುಲಾರಾಶಿಯನ್ನು ಪ್ರವೇಶಿಸುವಾಗ ರೋಹಿಣಿ ನಕ್ಷತ್ರದಲ್ಲಿ ಬ್ರಹ್ಮಗುಂಟಿಕೆಯಲ್ಲಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ದರ್ಶನ ನೀಡುತ್ತಾಳೆ. ಬ್ರಹ್ಮಗಿರಿಯಲ್ಲಿ ಹುಟ್ಟುವ ತಾಯಿ ತಮಿಳುನಾಡಿನ ಹೂಂಕಾರದಲ್ಲಿ ಸಮುದ್ರ ಸೇರುತ್ತಾಳೆ. ಕೊಡಗಿನವರು ತಾಯಿಯ ಬರುವಿಕೆಗಾಗಿ ಮನೆ ದೇವಸ್ಥಾನಗಳನ್ನು ಸ್ವಚ್ಛ ಮಾಡಿ ಮನೆ ದೇವಸ್ಥಾನ ಗದ್ದೆಗಳಿಗೆ ಬೊತ್ತನ್ನು ಚುಚ್ಚುತ್ತಾರೆ. ಎಂದರೆ ಈ ಆಸ್ತಿ ಗದ್ದೆ ನಮ್ಮದೇ ಎಂದು ಗುರುತನ್ನು ಚುಚ್ಚುತ್ತಾರೆ. ಸಂಕ್ರಮಣದಂದು ಕಾವೇರಿಗೆ ಹೋಗಿ ತೀರ್ಥೋದ್ಭವದಲ್ಲಿ ಭಾಗವಹಿಸಿ ದರ್ಶನ ಪಡೆದು ಬರುತ್ತಾರೆ. ತೀರ್ಥವನ್ನು ಮನೆಗೆ ತಂದು ಸಂಕ್ರಮಣದ ಮಾರನೆ ದಿನ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಣಿ ಪೂಜಿಸುತ್ತಾರೆ. ಇದು ನಮ್ಮ ಸಂಪ್ರದಾಯ. ಕಣಿ ಪೂಜುವುದು ಎಂದರೆ ತೆಂಗಿನಕಾಯಿ ಅಥವಾ ಸೌತೆಕಾಯಿ ಇಂತಹ ನೀರು ವಸ್ತುಗಳನ್ನು ಇಟ್ಟು ತಾಯಿ ಕಾವೇರಿಯ ಹಾಗೆ ಹೂಗಳಿಂದ ಅಲಂಕರಿಸಿ ಪೂಜಿಸುತ್ತಾರೆ. ಹಳೆಯ ಕಾಲದಲ್ಲಿ ಕಾಡಿನಲ್ಲಿರುವ ಹೂಗಳನ್ನು ತಂದು ಪೂಜಿಸ್ತಾ ಇದ್ರು. ಈಗೆಲ್ಲ ಪೇಟೆಯಲ್ಲಿ ಬೇಕಾದಷ್ಟು ಹೂ ಸಿಗುತ್ತೆ. ಮನೆಯಲ್ಲಿರುವ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಹೆಣ್ಣು ಮಕ್ಕಳು ತವರು ಮನೆಗೆ ಹೋಗಿ ತಂದೆ ತಾಯಿ ಅಣ್ಣ ಅತ್ತಿಗೆಯ ಆಶೀರ್ವಾದ ಪಡೆದು ಬರುವುದು ಸಂಪ್ರದಾಯ. ಸಾಂಪ್ರದಾಯಿಕವಾಗಿ ಸಂಕ್ರಮಣದ ಮರುದಿನ ಕಣಿ ಪೂಜಿಸುವಾಗ ಹುಳಿ ದೋಸೆಯನ್ನು ಮಾಡಿ ತಾಯಿಗೆ ನೈವೇದ್ಯ ಮಾಡುತ್ತಾರೆ. ಹಾಗೆ ಗದ್ದೆಗಳಲ್ಲಿ ಹಾಗೂ ಬಾವಿಗಳ ಬದಿಗಳಲ್ಲಿ ಇಡುತ್ತಾರೆ. ಅವತ್ತಿನ ದಿನ ಎಲ್ಲರೂ ಮನೆಯಲ್ಲಿ ಸಿಹಿ ಕುಂಬಳದ ಸಾರು ಹಾಗೂ ದೋಸೆಯನ್ನು ಮಾಡುತ್ತಾರೆ. ಹೀಗೆ ನಮ್ಮ ಕಾವೇರಿ ಸಂಕ್ರಮಣವನ್ನು ನಾವು ಆಚರಿಸುತ್ತೇವೆ. ತುಲಾ ಮಾಸದ ಸಂಕ್ರಮಣದಿಂದ ಮುಂದಿನ ಸಂಕ್ರಮಣದವರೆಗೆ, ಅಂದರೆ ತುಲಾ ಮಾಸದ ಇಡೀ ತಿಂಗಳು ನಾವು ಕೊಡಗಿನವರು ಕಾವೇರಿಗೆ ಹೋಗಿ ಸ್ನಾನ ಮಾಡಿ ಗತಿಸಿದ ಹಿರಿಯರಿಗೆ ಪಿಂಡ ಸಮರ್ಪಣೆಯನ್ನು ಮಾಡಿ ಪೂಜೆ ಮಾಡಿಕೊಂಡು ಬಂದು ಮನೆಯಲ್ಲಿ ಗತಿಸಿದ ಹಿರಿಯರಿಗೆ ಎಡೆ ಇಡುವುದು ಸಂಪ್ರದಾಯ. ಇದನ್ನು ಮೀದಿ ಇಡುವುದು ಎನ್ನುತ್ತೇವೆ. ಇದೇ ನಾವು ಆಚರಿಸುವ ಕಾವೇರಿ ಸಂಕ್ರಮಣ. ಹೌದು, ಕವಿತಾ ಅವರು ಹೇಳಿರುವಂತೆ ತುಲಾ ಸಂಕ್ರಮಣದಿಂದ ಮುಂದಿನ ಸಂಕ್ರಮಣದವರೆಗೆ 1 ತಿಂಗಳ ಕಾಲ ಕೊಡಗಿನಲ್ಲಿ ಆಚರಣೆ ನಡೆಯುತ್ತದೆ. ಹಾಗೆ ಪುಣ್ಯಕ್ಷೇತ್ರ ತಲಕಾವೇರಿ ಹಾಗೆ ಭಾಗಮಂಡಲದ ಭಗಂಡೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು ವಿವಿಧೆಡೆಗಳಿಂದ ಭಕ್ತರು ಆಗಮಿಸುತ್ತಾರೆ. ಕರುಣಾಡವರದಾತೆ ಸಿರಿ ಮಾತೆ ಸುರವನಿತೆ ಕರುಣಾಂಬುಧಿಯೇ ತಾಯಿ ಕಾವೇರಿಯೇ ಅಗ್ನಿಗಿರಿ ವಾಯುಗಿರಿ ಗಜರಾಜಗಿರಿ ವರದೆ ಬ್ರಹ್ಮಗಿರಿ ಪುರ ನಿಲಯೇ ಜಗದಂಬಿಕೆ ಬ್ರಹ್ಮಗಿರಿ ಪುರ ನಿಲಯೇ ಜಗದಂಬಿಕೆ ಕರುಣಾಡ ವರದಾತೆ ಸಿರಿ ಮಾತೆ ಸುರವನಿತೆ ಕರುಣಾಂಬುಧಿಯ ತಾಯಿ ಕಾವೇರಿ. ತೀರ್ಥರೂಪಿಣಿ ನಮ್ಮ ಕೊಡಗಿನ ಜೀವನದಿಯಾದ ಕಾವೇರಿಯನ್ನು ಕುರಿತು ಮಡಿಕೇರಿಯ ರಾಧಿಕಾ ವಿಶ್ವನಾಥ್ ಅವರು ತಮ್ಮ ಸ್ವರಚಿತ ಕವನಗಳ ವಾಚನದ ಮೂಲಕ
ಬಣ್ಣಿಸಿರುವುದು ಹೀಗೆ. ಕವನದ ಶೀರ್ಷಿಕೆ ಕಾವೇರಿ. ಕೊಡಗಿನ ಕುವರಿ ಕನ್ನಡ ದೈಸಿರಿ, ದಿವ್ಯ ಜಲಸಿರಿ ತಾಯಿ ಕಾವೇರಿ. ದಿವ್ಯ ಜಲಸಿರಿ ತಾಯಿ ಕಾವೇರಿ, ದಾಹವ ತೀರಿಸಿ ಹಸಿರನು ಉಡಿಸಿ, ಒಲವನು ತುಂಬಿಸಿ ಪಾವನಗೊಳಿಸಿ, ಒಲವನ್ನು ತುಂಬಿಸಿ ಪಾವನಗೊಳಿಸಿ. ಚೆಲುವಿನ ಖನಿಯು ಭೂಮಿಗೆ ನಿಧಿಯು, ಹೊಮ್ಮುವ ಬೆಳೆಯು ಇವಳದೇ ಇಳೆಯು, ಹೊಮ್ಮುವ ಬೆಳೆಯು ಇವಳದೇ ಇಳೆಯು. ಅಮೃತ ಉಣಿಸಿ ಧರೆಯನು ತಣಿಸಿ, ರೈತನ ಬೆಳೆಸಿ ನಲಿವಳು ಅರಸಿ, ರೈತನ ಬೆಳೆಸಿ ನಲಿವಳು ಅರಸಿ. ಜೀವವನುಳಿಸಿ ಸೊಬಗನು ಸೂಸಿ, ಭುವಿಯನು ಮಣಿಸಿ ಹರಿವಳು ಹರಸಿ, ಭುವಿಯನು ಮಣಿಸಿ ಹರಿವಳು ಹರಸಿ. ಕವನದ ಶೀರ್ಷಿಕೆ ಜೀವನದಿ. ಜೀವನದಿಯಾಗಿ ಒಲವ ಸುಧೆಯಾಗಿ ಹರಿದೆ ಕಾವೇರಿಯೇ, ಇಳೆಗೆ ಝರಿಯಾಗಿ ಬೆಳೆಗೆ ವರವಾಗಿ ಸಲಹಿ ಕಾಪಾಡಿದೆ. ಇಳೆಗೆ ಝರಿಯಾಗಿ ಬೆಳೆಗೆ ವರವಾಗಿ ಸಲಹಿ ಕಾಪಾಡಿದೆ. ಕೊಡಗಲವತರಿಸಿ ಪೂಜೆ ಸ್ವೀಕರಿಸಿ ಪಾಪ ನೀನೀಗಿದೆ. ದೈವ ಜಲವಾಗಿ ಹೊನ್ನ ಹೊಳೆಯಾಗಿ ಉಸಿರು ನೀ ನೀಡಿದೆ. ದೈವ ಜಲವಾಗಿ ಹೊನ್ನ ಹೊಳೆಯಾಗಿ ಉಸಿರು ನೀ ನೀಡಿದೆ. ತೀರ್ಥ ಉದ್ಭವಿಸಿ ಭಕ್ತಿ ಗೋಚರಿಸಿ ಕ್ಷೇತ್ರ ಮೇಳೈಸಿದೆ. ತಾಯಿ ನಮಗಾಗಿ ಶುಭದ ನೆಲೆಯಾಗಿ ಕೊಡಗ ನೀ ಹರಸಿದೆ. ತಾಯಿ ನಮಗಾಗಿ ಶುಭದ ನೆಲೆಯಾಗಿ ಕೊಡಗ ನೀ ಹರಸಿದೆ. ದಿವ್ಯ ಸಾನ್ನಿಧ್ಯ ಮಾತೆ ಆರಾಧ್ಯ ನಿನ್ನ ನಾನಂಬಿದೆ. ಮಾತೆ ಮಡಿಲಾಗಿ ಭುವಿಗೆ ಹೊನಲಾಗಿ ಜೀವ ನೀ ತುಂಬಿದೆ. ಮಾತೆ ಮಡಿಲಾಗಿ ಭುವಿಗೆ ಹೊನಲಾಗಿ ಜೀವ ನೀ ತುಂಬಿದೆ. ಬಾಳೆಲೆಯ ವತ್ಸಲಾನಾರಾಯಣ್ ಅವರು ತಮ್ಮ ಸ್ವರಚಿತ ಹಾಡಿನ ಮೂಲಕ ಕೊಡಗನ್ನ ಜೊತೆಗೆ ಕಾವೇರಿ ಸಂಕ್ರಮಣವನ್ನ ಹೀಗೆ ವರ್ಣಿಸುತ್ತಾರೆ. ಇದು ಕಾವೇರಿ ಸಂಕ್ರಮಣ ಉತ್ಸವ, ತಲಕಾವೇರಿ ಸಂಭ್ರಮ ತೀರ್ಥೋತ್ಸವ, ಕೊಡಗರ ಹಬ್ಬದ ಹರ್ಷೋತ್ಸವ, ಕೊಡಗಿನ ಜನರ ನಿತ್ಯೋತ್ಸವ, ನಮ್ಮ ಕೊಡಗಿನ ಜನರ ನಿತ್ಯೋತ್ಸವ. ಇದು ಕಾವೇರಿ ಸಂಕ್ರಮಣ ಉತ್ಸವ, ಕಾವೇರಿ ತೀರ್ಥೋದ್ಭವವು ಅಂದ ತ್ರಿವೇಣಿ ಸಂಗಮ ಬಲು ಚಂದ. ಕಾವೇರಿ ತೀರ್ಥೋದ್ಭವವು ಅಂದ ತ್ರಿವೇಣಿ ಸಂಗಮ ಬಲು ಚಂದ. ಅಬ್ಬಿ ಜಲಪಾತ ಕಾಣುಬ, ಹಾರಂಗಿ ಜಲಾಶಯ ನೋಡುಬ, ಅಬ್ಬಿ ಜಲಪಾತ ಕಾಣುಬ, ಹಾರಂಗಿ ಜಲಾಶಯ ನೋಡುಬ, ಇರ್ಪು ಜಲಧಾರೆ ಕಾಣುಬ, ನಾಗರ ಹೊಳೆಯನ್ನು ನೋಡುಬ, ನಮ್ಮ ನಾಗರ ಹೊಳೆಯನ್ನು ನೋಡುಬ. ಇದು ಕಾವೇರಿ ಸಂಕ್ರಮಣ ಉತ್ಸವ. ಬ್ರಹ್ಮಗಿರಿಯು ನೋಡಲು ಅಂದ, ಪುಷ್ಪಗಿರಿಯು ಬಲು ಚಂದ. ಬ್ರಹ್ಮಗಿರಿಯು ನೋಡಲು ಅಂದ, ಪುಷ್ಪಗಿರಿಯು ಬಲು ಚಂದ. ಮಡಿಕೇರಿ ಪ್ರಕೃತಿಯ ನೋಡುಬ, ಕಾವೇರಿ ನಿಸರ್ಗಧಾಮ ಕಾಣುಬ, ಮಡಿಕೇರಿ ಪ್ರಕೃತಿಯ ನೋಡುಬ, ಕಾವೇರಿ ನಿಸರ್ಗಧಾಮ ಕಾಣುಬ.
ಅಗಸ್ತ್ಯೇಶ್ವರನನ್ನು ನಮಿಸುಬ, ಇಗ್ಗೂತಪ್ಪ ನನ್ನು ಬೇಡುಬ, ನಮ್ಮ ಇಗ್ಗೂತಪ್ಪ ನನ್ನು ಬೇಡುಬ. ಕಾವೇರಿ ಸಂಕ್ರಮಣ ಉತ್ಸವ, ಕೊಡಗಿನ ಕಾಫಿ ಕೊಡಗಿನ ಕಿತ್ತಳೆ, ಹುತ್ತರಿ ಸಂಕ್ರಮಣ ಹಬ್ಬ ಚಂದ. ಕೊಡಗಿನ ಕಾಫಿ ಕೊಡಗಿನ ಕಿತ್ತಳೆ, ಹುತ್ತರಿ ಸಂಕ್ರಮಣ ಹಬ್ಬ ಚಂದ. ಕೊಡಗಿನ ಸಂಸ್ಕೃತಿಯ ಉಳಿಸುಬ, ಕೊಡಗಿನ ಸಂಪತ್ತ ರಕ್ಷಿಸುಬ, ಕೊಡಗಿನ ಸಂಸ್ಕೃತಿಯ ಉಳಿಸುಬ, ಕೊಡಗಿನ ಸಂಪತ್ತ ರಕ್ಷಿಸುಬ, ಕೊಡಗಿನ ವೀರರ ಸ್ಮರಿಸುಬ, ಕನ್ನಡ ಭಾಷೆಯ ಬೆಳೆಸುಬ, ನಮ್ಮ ಕನ್ನಡ ಭಾಷೆಯ ಬೆಳೆಸುಬ. ಇದು ಕಾವೇರಿ ಸಂಕ್ರಮಣ ಉತ್ಸವ, ತಲಕಾವೇರಿ ಸಂಭ್ರಮ ತೀರ್ಥೋತ್ಸವ, ಕೊಡಗರ ಹಬ್ಬದ ಹರ್ಷೋತ್ಸವ, ಕೊಡಗಿನ ಜನರ ನಿತ್ಯೋತ್ಸವ, ನಮ್ಮ ಕೊಡಗಿನ ಜನರ ನಿತ್ಯೋತ್ಸವ, ನಮ್ಮ ಕೊಡಗಿನ ಜನರ ನಿತ್ಯೋತ್ಸವ. ಒಟ್ಟಿನಲ್ಲಿ ಹೇಳುವುದಾದರೆ, ಕೊಡಗಿನ ಕುಲದೇವಿ ಕಾವೇರಿ ಮಾತೆ ನಮ್ಮ ನಿಮ್ಮೆಲ್ಲರ ಜೀವನದಿ. ಹಾಗೆ ಅವಳು ಜನ್ಮ ತಳೆದ ತಲಕಾವೇರಿಯಲ್ಲಿ ವರ್ಷಂಪ್ರತಿ ತುಲಾ ಸಂಕ್ರಮಣದಂದು ತೀರ್ಥರೂಪಿಣಿಯಾಗಿ ದರ್ಶನ ನೀಡುವ ಮೂಲಕ ನಮ್ಮ ನಿಮ್ಮೆಲ್ಲರನ್ನು ಹರಸುತ್ತಾಳೆ. ಇಂತಹ ಪುಣ್ಯ ಕ್ಷಣದಲ್ಲಿ ನಾವೆಲ್ಲರೂ ಭಾಗಿಗಳಾಗಿ ಮಾತೆಯ ಆಶೀರ್ವಾದ ಕೃಪಾ ಕಟಾಕ್ಷ ಪಡೆದುಕೊಳ್ಳುವ ಮೂಲಕ ಪುನೀತರಾಗೋಣ, ಧನ್ಯರಾಗೋಣ ಅಂತ ಹೇಳ್ತಾ ನಾಡಿನ ಸರ್ವರಿಗೂ ಕಾವೇರಿ ಸಂಕ್ರಮಣದ ಶುಭಾಶಯಗಳು. ನಮಸ್ಕಾರ. ಮಂಗಳಂ ಶುಭ ಮಂಗಳಾಂಗಿಗೆ ಮಂಗಳಂ ಜಯ ದೇವಿಗೆ, ಮಂಗಳಂ ಶುಭ ಭಾಗ್ಯದಾತೆಗೆ ಮಂಗಳಂ ಕಾವೇರಿಗೆ, ಮಂಗಳಂ ಶುಭ ಮಂಗಳಾಂಗಿಗೆ ಮಂಗಳಂ ಜಯ ದೇವಿಗೆ, ಮಂಗಳಂ ಶುಭ ಭಾಗ್ಯದಾತೆಗೆ ಮಂಗಳಂ ಕಾವೇರಿಗೆ. ಇದುವರೆಗೆ ತೀರ್ಥರೂಪಿಣಿ ಶ್ರೀ ಕಾವೇರಿ ತುಲಾ ಸಂಕ್ರಮಣದ ಪ್ರಯುಕ್ತ ವಿಶೇಷ ರೂಪಕ ಕೇಳಿದಿರಿ. ಮಂಗಳಂ ಶುಭ ತೀರ್ಥರೂಪಿಗೆ ಮಂಗಳಂ ಜಯ ಮಾತೆಗೆ, ಮಂಗಳಂ ಶುಭ ಅನ್ನದಾತೆಗೆ ಮಂಗಳಂ ಕಾವೇರಿಗೆ. ರಚಿಸಿ ಪ್ರಸ್ತುತಪಡಿಸಿದವರು ವಿದ್ಯಾರಾವ್ ಕೆಎಲ್. ಮಂಗಳಂ ಶುಭ ತೀರ್ಥರೂಪಿಗೆ ಮಂಗಳಂ ಜಯ ಮಾತೆಗೆ, ಮಂಗಳಂ ಶುಭ ಅನ್ನದಾತೆಗೆ ಮಂಗಳಂ ಕಾವೇರಿಗೆ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಮಂಗಳಂ ಶುಭ ಮಂಗಳಾಂಗಿಗೆ ಮಂಗಳಂ ಜಯ ದೇವಿಗೆ, ಮಂಗಳಂ ಶುಭ ಭಾಗ್ಯದಾತೆಗೆ ಮಂಗಳಂ ಕಾವೇರಿಗೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.